ಮತ್ತೆ ನಿಂತ್ಕೋ, ಬರ್ಬೇಡ. ಯಾರ್ ನೀನು? ಆಶಾ, ನನ್ ಪಾಲಿಗೆ ನಮ್ಮಣ್ಣ ಸತ್ತ. ಈಗ ನನ್ ಮುಂದೆ ನಿಂತಿರೋದು ಜನಗಳನ್ನ ವಂಚಿಸಿ ದರೋಡೆ ಮಾಡ್ತಿರೋ ರೌಡಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಇದೇ ಕೊನೆ. ಇನ್ ಯಾವತ್ತೂ ನನ್ ನೋಡಕ್ ಬರಬಾರ್ದು. ನನ್ ಸತ್ರು ನನ್ ಹೆಣ ನೋಡಕ್ ಬರಬಾರ್ದು. ಹೊರಟೋಗಿಲ್ಲಿಂದ ಹೊರಟೋಗಿಲ್ಲಿಂದ ಏನಮ್ಮ ಇದು? ಪ್ರತಿದಿನವೂ ನಮ್ಮಣ್ಣ ನೋಡ್ಬೇಕು, ನಮ್ಮಣ್ಣ ನೋಡ್ಬೇಕು ಅಂತ ಪರಿತಪಿಸಿದನೇನು? ಇವತ್ತು ತಂಗಿ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಬಂದ ನಿಮ್ಮ ಅಣ್ಣನ್ನ. ಆಡಬಾರದ ಮಾತುಗಳನ್ನೆಲ್ಲ ಆಡಿ ಅವನ ಮನಸ್ಸನ್ನ ತುಂಬಾ ದೋಯಿಸ್ಬಿಟ್ಟಮ್ಮ. ತಾತ, ನಿನಗೆಲ್ಲ ಗೊತ್ತು. ನಾನ್ ಏನ್ ಮಾಡ್ಲಿ? ನನ್ನಿಂದ ಅಣ್ಣ ವ್ಯಥ ಪಡೋದು ನನಗ್ ಸಹಿಸಕ್ ಆಗಲ್ಲ ತಾತ, ನನಗ್ ಸಹಿಸಕ್. ದೇವರು ಬಹಳ ಕಟಕ ಕಣಮ್ಮ, ಕಟಕ. ಒಬ್ರು ಕಾಣಿಸ್ತಾ ಇಲ್ವಲ್ಲಪ್ಪ? ನಾನೇ. ಯಾವ ದೇಶದ ಪ್ರಜಾಪ ಇದು? ಒಳ್ಳೆ ಚಿಂಪಾಂಜಿಯ ಸೂಟು ಬೂಟು ಯಾಕೆ ತಗಲಾಕಿ ಮಾತ್ರ ಕಲಿಸ್ಬಿಟ್ಟಿದಾರೆ? ಚಿಂಪಾಂಜಿ ಅಲ್ಲ ಬಾಬು, ಚಿಟ್ಟಿ ಬಾಬು, ಕರ್ನಾಟಕದ ಜೇಮ್ಸ್ ಬಾಂಡ್ 00 00. ಬರೀ 0. ನಿನ್ನಿಂದ ಹತ್ತಕ್ಕೆ ಹಾಕಿಲ್ಲ. ನಿನ್ ಜೊತೆ ಬೊಕ್ಕೊಂಡು ಮಾತಾಡಕ್ಕೆ ನನ್ ಸ್ವಂಟ ಭದ್ರ ಇಲ್ಲ. ಸ್ವಲ್ಪ ದಾಡು, ನಿನ್ನ ಐಟಿ ಬಂದ್ಬಿಡ್ತೀನಿ. ಕ್ವಾರ್ಟರ್ ಬಾಟ್ಲ್ ಸೈಜ್ ಇಲ್ಲ, ನನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಳ್ಳಾಡ್ತಾ ಇದೀಯಾ? ಮಿಸ್ಟರ್ ವಿಜಯ್ ಎಲ್ಲಿದ್ದಾನೆ? ಎಲ್ಲಿ ಇದ್ದಾನೆ ಮಗನೇ? ಹೊರದಾದ್ರೆ ತಲೆ ಉದುರೋಬೇಕು ನೋಡು. ಎಲ್ಲಿದ್ದಾರೆ? ಹಾ, ಕೇಳು ಮರ್ಯಾದೆಯಾಗಿ. ಇವತ್ತೆಷ್ಟು ತಾರೀಕು? 10. ತಿಂಗಳು? ಫೆಬ್ರವರಿ. ಹೋದ ತಿಂಗಳೇ ಆಟ ಮುಗಿಸ್ಕೊಂಡು ವಿಜಯ್ ಅಮೃತರಾಜು ಹೊರಟೋದ್ನಪ್ಪ. ಕೇಳಿದ್ದು ಟೆನ್ಸ್ನೇ ಇರಲ್ಲ, ಬಾಕ್ಸಿಂಗ್ ಮಾಡ್ತಾರಲ್ಲ ಅವರು. ಓ, ಆ ವಿಜಯ್, ಲಂಬ ವಿಜಯ್. ಕೊನೆ ಮನೆ ಹತ್ರ ಹೋಗು, ಒಂದು ಬೊಂಬ್ ಸಿಗುತ್ತೆ, ಹತ್ತು. ಸುಸ್ತಾದ್ರೆ ಒಂದ್ ಚಂಪ ನೀರ್ ತಗೊಂಡೋಗು, ಮ್ಯಾಲಿಂದ ಬಿದ್ರೆ ನಾಲ್ಕು ದಿಂಬ್ ತಗೊಂಡೋಗು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಐ ಆಮ್ ಆಲ್ಸೋ ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಲಂಬು ಸರ್. ಹಲೋ ಕುಳ್ಳ ಏಜೆಂಟ್, ಏನ್ ಗಂಟು ಮುಟ್ಟೆ ಸಮೇತ ಬಂದ್ಬಿಟ್ಟಿದ್ಯಾ? ಎಲ್ಲ ನಿನ್ನಿಂದಾನೆ. ಅವತ್ ನಿಂಗ್ ಸಹಾಯ ಮಾಡದ್ನ, ನನಗೆ ಅಪಾಯ ಆಯ್ತು. ಅಪಾಯ ನಿನಗೆ? ಯಾರಿಂದ ಅಪಾಯ? ನಿನ್ಗೆ ಜಗ್ಗು ಮೇಲೆ ಕೋಪ ಇಲ್ಲ, ಆದ್ರೆ ಜಗ್ಗುಗೆ ನಿನ್ ಮೇಲೆ ತುಂಬಾ ಕೋಪ. ಅವನ್ ಚರಿತ್ರೆ ಎಲ್ಲ ನನಗ್ ಚೆನ್ನಾಗಿ ಗೊತ್ತು. ಇಷ್ಟು ದಿವಸ ಈ ಚೋಟ ಮುಟ್ಟಾಳ ಅವನಿಗೆ ಸಹಾಯ ಮಾಡ್ತಿದ್ದೆ, ಇನ್ಮೇಲೆ ನಿನ್ನ ಶಿಷ್ಯನಾಗಿರ್ಬೇಕು ಅಂತ ಬಂದೆ. ಗುರು ಗುರು ಬೇಡ ಅನ್ಬೇಡ ಗುರು. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ, ದೇವರು ಈ ಜನ್ಮದಲ್ಲಿ ಈ ಆಕಾರ ಕೊಟ್ಟ. ಎಲ್ರು ನನ್ನ ಕೇವಲವಾಗಿ ನೋಡ್ತಾರೆ, ನಗುತ್ತಾರೆ. ನೀನಾದ್ರೂ ಈ ಅನಾಥನಿಗೆ ಆಶ್ರಯ ಕೊಟ್ಟು ಕಾಪಾಡು ಗುರು. ಚೇಚೆ, ಇದಕ್ಕೆಲ್ಲ ನೀನ್ ಕೊರಗ್ಬೇಡ. ನಾನು ಅನಾಥನೇ. ಈ ದೇಶದಲ್ಲಿ ನಮ್ತರ ಅನಾಥರ ಎಷ್ಟು ಜನ ಇಲ್ಲ. ಅದಕ್ಕೆ ಅಂತ ನೀನ್ ತಲೆ ಕೆಡಿಸ್ಕೋಬೇಡ, ನೀನ್ ಇಲ್ಲೇ ಇರು. ಗುರು, ಇಷ್ಟು ದಿವಸ ಅನ್ನಿಜ್ ಸಹಾಯ ಮಾಡ್ತಿದ್ದೆ, ಇನ್ಮೇಲೆ ಒಬ್ಬ ನಿಷ್ಠಾವಂತ ಸಹಾಯ ಮಾಡಿ ಈ ನನ್ನ ಜನ್ಮನ ಸಾರ್ಥಕ ಮಾಡ್ಕೊಳ್ಳಿಲ್ವ? ಮಾತಾಡೋದು ಚೆನ್ನಾಗ್ ಕಲ್ತಿದ್ಯಲ್ಲ ಗುರು. ಈಗ ನಾ ಮೊದಲನೇ ಕೆಲಸ ಫಸ್ಟ್ ಟಿಫನ್, ಆಮೇಲೆ ಊಟ. ಆಗ್ಲಿ. ನಮಸ್ಕಾರ ಅಣ್ಣ. ಏ ಮುದ್ಗ, ಏನ್ರೋ ಹೇಳ್ರೋ? ಆ ವಿಜಯ್ ಇದ್ದಾನಲ್ಲ,
ವಿಜಯ್ 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 ಏನ್ ಮಾಡ್ದ ಈಗ? ನಾವು ಮಾಮೂಲು ವಸೂಲು ಮಾಡ್ತಿದ್ವಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟ. ಈಗ ಬೀದಿಯಿಂದ ಒಂದ್ ಪೈಸನು ಬರ್ತಾ ಇಲ್ಲ. ನೀವೆಲ್ಲ ತಮಾಷೆ ನೋಡ್ತಾ ಇದ್ರ? ನಾವು ಮಾಡಬಾರದ ಪ್ರಯತ್ನ ಎಲ್ಲ ಮಾಡಿದ್ವಿ, ಆ ಚೋಟವನ್ನ ಬಚಾವ್ ಮಾಡ್ಬಿಟ್ಟ. ಚೋಟು ಚೋಟು ಬಾಗುರು ಎಲ್ಲಿಗೆ ಅಂತ ಹೇಳಿದೇನೆ ಆಗ್ಲಿಂದ ಬಾಬಾ ಅಂತ ಇದೆಯಲ್ಲ, ಈಗ ಎಲ್ಲಿಗೂ ಬರಲ್ಲ, ನನಗ್ ಮೂಡಿಲ್ಲ. ನಿನಗ್ ಯಾವಾಗ ಮೂಡಿಲ್ವೋ, ನಿನಗೆ ಒಳ್ಳೆ ಮೂಡ್ ತರೋಕೆ ಅಂತಾನೆ ಆ ದೇವರು ನನ್ನನ್ನ ಸೃಷ್ಟಿ ಮಾಡಿದಾನೆ. ಸುಮ್ನೆ ಏನನ್ನ ಮಾತಾಡ್ಬೇಡ, ಹೋಗು. ಈಗ ಬರ್ತೀವ ಇಲ್ವೋ? ಏ ಬಾಗುರು ಅಂದ್ರೆ ಚೋಟ ಎಲ್ಲಿ ಗೊತ್ತಿಲ್ಲ, ಚೋಟ ಎಲ್ಲಿ ಗೊತ್ತಿಲ್ಲ ಅಣ್ಣ, ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲಿ ಹೋದ? ನಿಜವಾಗ್ಲೂ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾನೆ? ಸಾಯಂಕಾಲದೊಳಗೆ ನಿಮ್ ಕಾಲ ಹತ್ರ ಬಿದ್ದಿರ್ಬೇಕು. ಓಕೆ ಬಾಸ್. ಅಲ್ಲೆಲ್ಲಾರು ಹುಡುಕಿದ್ವಿ, ಒಬ್ರು ಸಿಕ್ಕಿಲ್ಲ ಬಾಸ್. ಚೋಟು ಬಾಯಿಲಿ ಯಾರವ್ರು? ಅವರ ನನ್ನ ಪ್ರಾಣ, ನನ್ನ ಗುರು, ನನ್ನ ಅನ್ನ ದಾತ, ಹೆಸರು ವಿಜಯ್. ನೀ ಹಾರೈಸುಬ ಈ ಬೆಂದ ಬಾಳನು. ಆಹ, ಎಷ್ಟು ಅರ್ಥಪೂರ್ವಕವಾಗಿ ಹಾಡಿದ್ರು. ಅವರು ಜೀವನದಲ್ಲಿ ಬಹಳ ನೊಂದಿರ್ಬೇಕಲ್ಲ. ಚೋಟು, ಅವ್ರನ್ನ ಇನ್ನೊಂದ್ಸರಿ ಇಲ್ಲಿ ಕರ್ಕೊಂಡ್ ಬರ್ತೀಯಾ ನನಗೋಸ್ಕರ? ನೋಡೋಣ. ಹಾಯ್ ಹಾಯ್ ಮೀನಾ, ನೀನಿವತ್ತು ತುಂಬಾ ಮುದ್ದ ಕಾಣಿಸ್ತಿದ್ಯಾ. ಮಾಮೂಲೆ. ಹಾ, ನಿನಗ್ ಮಾಮೂಲೆ, ನನಗೆ ನನ್ ಮೈ ಮುಟ್ಬೇಡ ಅಂತ ಎಷ್ಟು ಸಲ ಹೇಳಿದ್ವಿ. ನನ್ನ ಮಾತಂದ್ರೆ ನಿನ್ ಸಂಡೆ. ಹೌದು. ಆಗ ಏನೀಗ? ದೇರ್ ಲೈಸ್ ದ ಪಾಯಿಂಟ್. ಅದಕ್ಕೆ ಅಮ್ಮ ಅವ್ರ ದೃಷ್ಟಿನೇ ಬದಲಾಗಿದೆ. ಅಂದ್ರೆ ವಿಜಯ್ ಬಂದಿದ್ನಂತೆ. ಯಾವ ವಿಜಯ್? ಚೋಟ ಕರ್ಕೊಂಡ್ ಬಂದಿದ್ನಲ್ಲ. ಓ, ಅವರ ಬಂದಿದ್ರು. ಯಾಕ್ ಬಂದಿದ್ದ ಅಂತ ಅರ್ಥವಿಲ್ಲದ ಮಾತು. ಸಾವಿರಾರು ವಿಜಯ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬರ್ಬೇಡ ಅನ್ನೋದಕ್ಕೆ ನಾನ್ಯಾರು? ಈ ಮನೆ ಬಾಗ್ಲು ಕಲಾಭಿಮಾನಿಗಳಿಗಾಗಿ ಯಾವಾಗ್ಲೂ ತೆಗ್ದಿರುತ್ತೆ. ಮೀನಾ, ನಾನ್ ನಿನ್ನ ಪ್ರೀತಿಸಿದೀನಿ ಅಂತ ನಿನಗೆ ಗೊತ್ತು, ನಿನ್ನ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಈಗ ನನ್ನ ಪ್ರೀತಿ ಬೇಡ ಅಂತ ಆ ವಿಜಯ್ ಜೊತೆ ಸರಸಾಡ್ತಿದ್ಯಾ? ಏನಾ, ನಾನು ಮೆಚ್ಚಿದ ಹುಡುಗಿನ ಇನ್ನೊಬ್ಬ ಮೆಚ್ಚಕ್ ಬಿಡೋದಿಲ್ಲ. ಇವತ್ತ ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು, ಇನ್ನೊಂದ್ ದಿವಸ ನಿಮ್ಮಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡೀಲಿಲ್ಲ. ಗೊತ್ತು ತಾನೆ, ಗೊತ್ತು ತಾನೆ. ಬಿಡಿ ಸ್ವಾಮಿ ಬಿಡಿ. ಕಾಲಿಲ್ಲದೆ ಬಾಡಿ ಎಲ್ಲಿದೆಯಪ್ಪ? ಇಲ್ಲಿದೆ. ಮುಚ್ಚಳ ತೆಗಿಯಾಕಿಲ್ಲ, ವಾಚ ನೋಡ್ಬಂದ್ಬಿಡ್ತಿರ. ನೀವೆಲ್ಲ ಪೊಲೀಸ್ ನಾಯ ಕುಟ್ಟಬೇಕಾಗಿತ್ತು. ಯಾರನ್ನ? ನಿನ್ನ. ನನ್ನ ಒಳ್ಳೆ ಮರ್ಯಾದೆ ಹೇಳು. ಏಯ್ ಕುಡ್ಕ, ಆ ಬಿಕಾರೆ ವಿಜಯ ಇಲ್ಲಿ. ಏಯ್, ಮೊದ್ಲು ಮರ್ಯಾದೆ ಕೊಟ್ಟು ಮಾತಾಡೋದಕ್ಕಲ್ಲಿ. ನಾವೆಲ್ಲ ಜೀವಂತವಾಗಿರುವಾಗ ಆ ವಿಜಯನ ಬಿಕಾರೆ ಅಂತೀಯ? ಇನ್ನೊಂದ್ಸರಿ ಹಾಗೆ ಹೇಳಿದ್ರೆ ಒಂದೇ ಒಂದ್ ಕ್ವಾರ್ಟರ್ ಬಾಟಲ್ ಹೊಡೆದು ಒಂದ್ ಲೀಟರ್ ರಕ್ತ ಕಕ್ಕಿಸ್ತೀನಿ, ಗೊತ್ತಾ? ಹೇಳೋ ಮೇಲೆ ಕುಂತೆ ಇದೀನ, ಎಲ್ಲ ಮಲಗಿಸ್ತೀನಿ. ಹೇಳೋ ಮೇಲೆ. ಅಯ್ಯಪ್ಪ, ಮರ್ಯಾದೆಯ ಕೇಳ್ತಾ ಇದ್ದೀನಿ, ಆ ವಿಜಯ್ ಎಲ್ಲಿದ್ದಾನೆ ಹೇಳ್ತೀಯ ಇಲ್ವೋ? ಓ, ವಿಜಯನ? ಇಲ್ಲೆಲ್ಲೋ ಆಟ ಆಡ್ತಿದ್ನಪ್ಪ, ಎಲ್ಲೋ ಅಂತ ಗೊತ್ತಿಲ್ಲ, ಮರೆತು ಬಿಟ್ಟೆ. ಐದು ಕ್ವಾರ್ಟರ್ ಕುಡಿದಿನಲ್ಲ, ಕಂಪ್ಲೀಟ್ ಮರೆತು ಬಿಟ್ಟಿದ್ದೀನಿ. ಏನ್ ಮಾಡೋದು? ನಾನ್ ಬಿದ್ರು ಸರಿ, ಕ್ವಾರ್ಟರ್ ಬೀಳಿಸ್ಬಿಟ್ನಲ್ಲಪ್ಪ. ಏ ಮಗನೇ, ಒಂದೇ ಒಂದ್ ಡಿಚ್ಚಿ ಹೊಡೆದ್ರೆ ತಲಾಜಿ ಬೇಗನೆ ಚಿತ್ರೆ ಆಗ್ಬೇಕು ನೋಡು. ಇವತ್ ಓವರ್ ಆಗಿದೆ, ಇನ್ಯಾವತ್ತಾರ ಚಿಕ್ಕು. ಇವತ್ತಿನ ಏಟೆಲ್ಲ ಕವರ್ ಮಾಡ್ತೀನಿ ಮಗನೇ. ಸ್ವಲ್ಪ